ಮೂವತ್ತೊಂಬತ್ತು ವರ್ಷ ಆಗಿದೆ ನಮ್ಮ ಕಾಲೇಜು ಇದಾಗಿ. ಹಾಗೆ ನರಸಿಂಹಯ್ಯನವರಿದ್ದಾಗ ಬಹಳಷ್ಟು ಎನ್ ಎಸ್ ಎಸ್ ಕ್ಯಾಂಪ್ಗಳು ಮಾಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಈಗ ಈ ಒಂದು ಇದನ್ನ ಮಾಡ್ತಾ ಇದ್ದೀವಿ. ಈ ಕ್ಯಾಂಪ್ನ ಒಂದು ದುರುದ್ದೇಶಗಳೇನು ಅಂತ ಒಂದೆರಡು ಮಾತುಗಳು ಹೇಳಿ ಆಮೇಲೆ ನಾನು ಇದಕ್ಕೆ ಬರ್ತೇನೆ. ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಈ ಒಂದು ವಿಶೇಷ ಶಿಬಿರ ಇಲ್ಲಿ ರೆಗ್ಯುಲರ್ ಆಗಿ ಮಾಮೂಲಾಗಿ 50-60 ಜನ ಸತ್ತು. ಈ ಸಾರಿ ಈ ನಮ್ಮ ಸೋಮಶೇಖರ್ ಹೇಳ್ತಿದ್ರು ಎನ್ ಎಸ್ ಎಸ್ ಅಧಿಕಾರಿಗಳು 100 ಜನ ಸೇರ್ತಾರೆ ಸರ್. ಸ್ಟೂಡೆಂಟ್ಸ್ ಇರ್ಬೋದು, ಹೆಣ್ಮಕ್ಳು ಕೂಡ ಬಂದು